ದರ್ಶನ್ಗೆ ಶಾಕಿಂಗ್ ಸುದ್ದಿ ನೀಡಿದ ಪತ್ನಿ ವಿಜಯಲಕ್ಷ್ಮಿ. ಪತ್ನಿ ವಿಜಯಲಕ್ಷ್ಮಿ ಮಾತು ಕೇಳಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ದರ್ಶನ್. ದರ್ಶನ್ಗೆ ಇರುವ ಆ ಕಾಯಿಲೆ ಯಾವುದು? ಹೊರಬಿತ್ತು ಭಯಾನಕ ಸತ್ಯ. ದರ್ಶನ್ ತೂಕದಲ್ಲಿ ಭಾರಿ ಇಳಿಕೆ ಈ ಕಾಯಿಲೆಗೆ ಕಾರಣವ? ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುನ್ನ ಈ ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕು ಅಂತ ನಿಮಗೆ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೂ ಎಷ್ಟು ವರ್ಷ ಶಿಕ್ಷೆಯಾಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ದರ್ಶನ್ರಿಂದ ಇಷ್ಟೆಲ್ಲ ಕಷ್ಟ ನೋವು ಅನುಭವಿಸಿದ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ರನ್ನ ಬಿಡಿಸಲು ಮುಂದಾಗಿರುವುದು ಸರಿಯೋ ತಪ್ಪೋ ಅಂತಲೂ ಕಮೆಂಟ್ ಮಾಡಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಮತ್ತು ಪಟಾಲಂ ಗ್ಯಾಂಗ್ ಜೈಲು ಸೇರಿದೆ. ಇನ್ನು ನಟ ದರ್ಶನ್ನ ನೋಡೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ರು. ಅಲ್ಲದೆ ಈ ವೇಳೆ ಪತ್ನಿ ಹೇಳಿದ ಆ ಒಂದು ಸುದ್ದಿ ಕೇಳಿ ದರ್ಶನ್ ಶಾಕ್ ಆಗಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹೌದು, ಸೋಮವಾರ ದರ್ಶನ್ನ ನೋಡಲು ಅವರ ಪತ್ನಿ ವಿಜಯಲಕ್ಷ್ಮಿ ತಮ್ಮ ದಿನಕರ್, ತೂಗುದೀಪ ಹಾಗೂ ಅಳಿಯ ಚಂದನ್ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು. ಇನ್ನು ಈ ವೇಳೆ ಜೈಲಲ್ಲಿ ಪತಿ ನಟ ದರ್ಶನ್ನ ಭೇಟಿ ಮಾಡಿದ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗೆ ಶಾಕಿಂಗ್ ಮಾಹಿತಿಯೊಂದನ್ನ ನೀಡಿದ್ದಾರೆ. ಈಗಾಗಲೇ ನಟ ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಇನ್ನಿಲ್ಲದ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ತಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ದರ್ಶನ್ಗೆ ಜಾಮೀನು ಕೊಡಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದು, ಸದ್ಯ ಜಾಮೀನು ಸಿಗೋದು ಅಸಾಧ್ಯ, ಈ ಹಂತದಲ್ಲಿ ಜಾಮೀನು ಸಿಗೋದಿಲ್ಲ ಎಂದು ವಿಜಯಲಕ್ಷ್ಮಿ ಪತಿ ನಟ ದರ್ಶನ್ಗೆ ಹೇಳಿದ್ದು ಈ ವಿಚಾರ ಕೇಳಿದ ದರ್ಶನ್ ಸಹ ಶಾಕ್ ಆಗಿದ್ದಾರೆ. ಜೊತೆಗೆ ಇನ್ನಷ್ಟು ವರ್ಷ ಜೈಲುವಾಸ ಫಿಕ್ಸ್ ಅಂತ ಕಣ್ಣೀರಿಟ್ಟಿದ್ದಾರೆ. ಇದೇ ವೇಳೆ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅದೇನೆಂದ್ರೆ ದರ್ಶನ್ಗೆ ಇರುವ ಆ ಕಾಯಿಲೆ ಬಗ್ಗೆ. ಹೌದು, ರೇಣುಕಾಸ್ವಾಮಿ ಪ್ರಕರಣದ ಆರೋಪದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಇನ್ನು ಜೈಲಿನ ಊಟ ಸೇವಿಸಿ ದರ್ಶನ್ ಅತಿಸಾರದಿಂದ ಬಳಲುತ್ತಿದ್ದಾರೆ ಅಂತ ಹೇಳಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ರು. ಹೀಗಾಗಿ ನಟ ದರ್ಶನ್ ಕಾಯಿಲೆಯಿಂದ ಬಳಲ್ತಾಗಿದ್ದು ಅವರಿಗೆ ಬೇಲ್ ನೀಡಿ ಅಂತ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇನ್ನು ಅತಿಸಾರ ಹಿನ್ನೆಲೆ ನಟ ದರ್ಶನ್ ಮನೆಯ ಆಹಾರ, ಹಾಸಿಗೆ ಮತ್ತು ಪುಸ್ತಕಗಳನ್ನು ಕೇಳಿದ್ದಾರೆ ಅಂತ ದರ್ಶನ್ ಪರ ವಕೀಲರು ಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಅರ್ಜಿ ಪರಿಶೀಲಿಸಿದ ನಂತರ ನಿಯಮವು ಎಲ್ಲರಿಗೂ ಸಾಮಾನ್ಯವಾಗಿದೆ ಮತ್ತು ಪ್ರಕರಣವನ್ನ ಸಹ ಅದೇ ರೀತಿ ಪರಿಗಣಿಸಲಾಗುವುದು ಅಂತ ನ್ಯಾಯಾಲಯ ಹೇಳಿದೆ. ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ನೇತೃತ್ವದ ಪೀಠವು ಜೈಲು ಅಧಿಕಾರಿಗಳು, ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತು ರಾಜ್ಯ ಸರ್ಕಾರಕ್ಕೆ ಅರ್ಜಿಗೆ ಸಂಬಂಧಿಸಿದಂತೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಿದೆ ಮತ್ತು ಅಧಿಕಾರಿಗಳಿಗೆ ವಿಭಿನ್ನ ಮಾರ್ಗಸೂಚಿಗಳಿವೆ ಮತ್ತು ಅದರಂತೆಯೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಪೀಠ ಹೇಳಿದೆ. ಜೈಲಲ್ಲಿ ಮನೆ ಆಹಾರವನ್ನ ಅನುಮತಿಸಲಾಗಿದೆ ಎಂದು ಸಲ್ಲಿಸುವ ಅಗತ್ಯ ಇಲ್ಲ ಎಂದು ಪೀಠವು ಸೂಚಿಸಿದೆ ಮತ್ತು ಈ ಬಗ್ಗೆ ಇತರೆ ನ್ಯಾಯಾಲಯಗಳಿಂದ ಆದೇಶವನ್ನ ಪ್ರಸ್ತುತಪಡಿಸಲು ವಕೀಲರಿಗೆ ಸೂಚಿಸಿದೆ. ಕಾನೂನಿನಲ್ಲಿ ಅನುಮತಿ ಇದ್ರೆ ಮನೆಯ ಆಹಾರವನ್ನ ಅನುಮತಿಸಲಾಗುವುದು, ಇಲ್ಲದಿದ್ರೆ ಅದನ್ನ ಅನುಮತಿಸಲಾಗುವುದಿಲ್ಲ. ಎಲ್ಲರಿಗೂ ಒಂದೇ ಕಾನೂನು ಆಗಿದ್ದು ಕಾನೂನಿನ ಪ್ರಕಾರ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಪೀಠ ಹೇಳಿದೆ. ದರ್ಶನ್ ಪರ ವಾದ ಮಂಡಿಸಲು ಹಿರಿಯ ವಕೀಲ ಕೆಎನ್ ಪಣ್ಣೀಂದ್ರ ಜೈಲಲ್ಲಿ ನೀಡಿದ ಆಹಾರ ಕಕ್ಷಿದಾರರಿಗೆ ಸರಿ ಜೀರ್ಣವಾಗ್ತಾಗಿಲ್ಲ, ಆದ್ದರಿಂದ ದರ್ಶನ್ ಅವರು ಅತಿಸಾರದಿಂದ ಬಳಲ್ತಿದ್ದಾರೆ, ಆತನನ್ನ ಪರೀಕ್ಷಿಸಲು ಜೈಲು ಆರೋಗ್ಯಾಧಿಕಾರಿ ಆತನಿಗೆ ಸೋಂಕು ಅತಿಸಾರ ಇರುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ ಅವರ ತೂಕ ಕೂಡ ಇಳಿತಾಗಿದೆ, ಜೈಲಲ್ಲಿ ನೀಡಲಾದ ಆಹಾರವನ್ನ ಸೇವಿಸುವುದಕ್ಕೆ ಸಾಧ್ಯವಾಗ್ತಾಗಿಲ್ಲ. ಮನೆ ಆಹಾರಕ್ಕಾಗಿ ಈಗಾಗಲೇ ಜೈಲು ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದ್ದು ಅದನ್ನ ತಿರಸ್ಕರಿಸಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ದರ್ಶನ್ ಅವರ ತೂಕದಲ್ಲಿ ಭಾರಿ ಇಳಿಕೆಯಾಗಿದೆ. ಇದು ಹೀಗೆ ಮುಂದುವರೆದಿದ್ದೆಯಾದರೆ ಅವರು ಆರೋಗ್ಯದ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಕಾರಾಗೃಹಗಳ ಕಾಯ್ದೆ 1963 ಸೆಕ್ಷನ್ 30 ಪ್ರಕಾರ ಕೈದಿಗಳು ಆಹಾರ, ಬಟ್ಟೆ ಮತ್ತು ಹಾಸಿಗೆಗಳನ್ನು ಹೊರಗಿನಿಂದ ಪಡೆಯಲು ಅನುಮತಿಸಲಾಗಿದೆ ಅಂತ ವಕೀಲರು ವಾದ ಮಂಡಿಸಿದ್ದಾರೆ. ಮನೆಯಿಂದಲೇ ಊಟ, ಹಾಸಿಗೆ, ಪುಸ್ತಕಗಳು ಮತ್ತು ಪತ್ರಿಕೆಗಳನ್ನು ಅನುಮತಿಸಿದರೆ ಸರ್ಕಾರದ ವೆಚ್ಚವೂ ಕೂಡ ಕಡಿಮೆಯಾಗುತ್ತೆ. ಆದರೆ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ನೀಡ್ತಾ ಇರುವುದು ಅಮಾನವೀಯ ಮತ್ತು ಭಾರತೀಯ ಸಂವಿಧಾನದ 21ನೆಯ ವಿಧಿಯ ಉಲ್ಲಂಘನೆ ಅಂತ ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಡಿಗ್ಯಾಂಗ್ ಹತ್ಯಾಕಾಂಡದಲ್ಲಿ ಇದುವರೆಗೂ ಪೊಲೀಸರು 200 ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಇದುವರೆಗೂ ಸಿಕ್ಕ ಎವಿಡೆನ್ಸ್ಗಳೇ ಡಿಗ್ಯಾಂಗ್ ಕೃತ್ಯವನ್ನು ಸಾಕ್ಷೀಕರಿಸ್ತಾ ಇವೆ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದಲೇ ಸಿಕ್ತಾಗಿದೆ. ಇನ್ನು ಈ ನಡುವೆ ದರ್ಶನ್ ಮನೆ ಕೆಲಸದವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವ ಪೊಲೀಸರು ಆ ದಿನ ದರ್ಶನ್ ಮನೆಯಲ್ಲಿ ನಡೆದ ಸಂದೇಶಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಮಠಾಶೆ ಬಳಿಕ ದರ್ಶನ್ ಇಮೇಲ್ ಐಡಿ, ಪಾಸ್ವರ್ಡ್ ಕೂಡ ಬದಲಾಯಿಸಿದ್ದ. ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆಯಲ್ಲಿ ಈ ಒಂದು ವಿಷಯ ಬಯಲಾಗಿದೆ. ಬರೀ ಪಾಸ್ವರ್ಡ್ ಬದಲಿಸಿದ್ರಾ ಅಥವಾ ಗೂಗಲ್ ಅಕೌಂಟ್ ಅನ್ನೇ ಬದಲಿಸಿದ್ರಾ ಅನ್ನೋ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿದ್ದು, ಇದೆಲ್ಲದಕ್ಕೂ ಪೊಲೀಸರು ಉತ್ತರ ಹುಡುಕುತ್ತಿದ್ದಾರೆ. ಈ ಮಧ್ಯೆ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಈ ಮಹತ್ವದ ಮಾಹಿತಿ ಲಭ್ಯ
ಲಭ್ಯವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಪ್ರಮುಖ ಆರೋಪಿಗಳಾದ ನಟ ದರ್ಶನ್ ಸೇರಿ 10 ಮಂದಿ ಬೆರಳಚ್ಚು ಹೋಲಿಕೆಯಾಗಿದೆ ಎನ್ನಲಾಗಿದೆ. ಮೊದಲೇ ಹೇಳಿದಂತೆ ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ನಟ ದರ್ಶನ್ ಸೇರಿ ಇತರೆ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆಯಾಗಿದೆ ಅಂತ ವರದಿಯಾಗಿದೆ. ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಪಟ್ಟಣಗೆರೆ ಶೆಡ್, ದೇಹ ಎಸೆದ ಜಾಗ, ಅದಕ್ಕೆ ಬಳಸಿದ ವಾಹನ, ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಸಿಕ್ಕ ಬೆರಳಚ್ಚು, ಆರೋಪಿಗಳ ಬೆರಳಚ್ಚು ಒಂದೇ ಆಗಿದೆ ಅಂತ ಹೇಳಲಾಗಿದೆ. ಇನ್ನು ರೇಣುಕಾಸ್ವಾಮಿ ದೇಹ, ಬಟ್ಟೆ ಮೇಲೂ ಕೂಡ ಬೆರಳಚ್ಚು ಸಂಗ್ರಹಗಳಿದ್ದು ಎಫ್ಎಸ್ಎಲ್ ವರದಿ ಇದೀಗ ವರದಿ ನೀಡಿದ್ದು, ರೇಣುಕಾಸ್ವಾಮಿ ಬಟ್ಟೆ ಹಾಗೂ ದೇಹದ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆ ಕಂಡು ಬಂದಿದೆ ಅಂತ ಹೇಳಲಾಗಿದೆ. ಒಂದು ಕಡೆ ದರ್ಶನ್ ಬಿಡಿಸುವುದಕ್ಕೆ ಮನೆಯವರು ಮುಂದಾಗಿದ್ರೆ ಇತ್ತ ಸಾಕ್ಷಿಗಳು ಸಂಖ್ಯೆ ಕೂಡ ಹೆಚ್ಚಾಗ್ತಾನಿದೆ. ಮೊದಲೇ ಹೇಳಿದಂತೆ ಪ್ರಮುಖ ಆರೋಪಿಗಳಾದ ನಟ ದರ್ಶನ್ ಸೇರಿ 10 ಜನರ ಬೆರಳಚ್ಚು ಹೋಲಿಕೆಯಾಗಿದೆಯಂತೆ. ನಟ ದರ್ಶನ್ ಸೇರಿ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆಯಾದ ಹಿನ್ನೆಲೆ ದರ್ಶನ್ ಜೈಲಿನಿಂದ ಹೊರಬರುವುದು ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂತ ಹೇಳಲಾಗ್ತಿದೆ. ಇನ್ನು ಬಹುಮುಖ್ಯವಾಗಿ ದರ್ಶನ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ತಾನು ಸೇಫ್ ಆಗೋದಕ್ಕೆ ರೆಡಿ ಮಾಡಿರೋರೆ ಈಗ ದರ್ಶನ್ಗೆ ಉರುಳಾಗಿದ್ದಾರೆ. ದರ್ಶನ್ ಅಂದುಕೊಂಡಿದ್ದೆ ಒಂದು, ಆಗಿದ್ದೆ ಮತ್ತೊಂದು. ರೇಣುಕಾಸ್ವಾಮಿ ದೇಹ ಎಸೆಯಲು ರವಿಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್ ಕರೆಸಿದ್ದ ದರ್ಶನ್ಗೆ ಈಗ ಈ ಮೂವರಿಂದಲೇ ಸಂಕಷ್ಟ ಎದುರಾಗಿದೆ. ಈ ಮೂವರು ಈಗಾಗಲೇ ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ 164 ಹೇಳಿಕೆ ನೀಡಿದ್ದು, ಈ ಕೇಸ್ನಲ್ಲಿ ಇದೇ ಮೂವರು ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಅಲ್ಲದೆ ಇವರು ದರ್ಶನ್ ಶೆಡ್ನಲ್ಲಿ ಏನೇನು ಮಾಡಿದ್ದಾರೆ ಎಂಬುದನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದ್ದಾರಂತೆ. ಅದರ ಅನ್ವಯ ದರ್ಶನ್ ಬಿಡುಗಡೆ ಕಷ್ಟ ಸಾಧ್ಯ. ಇದೆಲ್ಲದರ ಮಧ್ಯೆ ಡಿಗ್ಯಾಂಗ್ ಹತ್ಯಾಕಾಂಡದಲ್ಲಿ ಇದುವರೆಗೂ ಪೊಲೀಸರು 200 ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಇದುವರೆಗೂ ಸಿಕ್ಕ ಎವಿಡೆನ್ಸ್ಗಳೇ ಡಿಗ್ಯಾಂಗ್ ಕೃತ್ಯವನ್ನು ಸಾಕ್ಷೀಕರಿಸ್ತಾ ಇವೆ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದಲೇ ಸಿಕ್ತಾಗಿದೆ. ಇನ್ನು ಈ ನಡುವೆ ದರ್ಶನ್ ಮನೆ ಕೆಲಸದವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿರುವ ಪೊಲೀಸರು ಆ ದಿನ ದರ್ಶನ್ ಮನೆಯಲ್ಲಿ ನಡೆದ ಸನ್ನಿವೇಶಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಮಠಾಶೆ ಬಳಿಕ ದರ್ಶನ್ ಇಮೇಲ್ ಐಡಿ, ಪಾಸ್ವರ್ಡ್ ಕೂಡ ಬದಲಾಯಿಸಿದ್ದ. ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆಯಲ್ಲಿ ಈ ಒಂದು ವಿಷಯ ಬಯಲಾಗಿದೆ. ಬರೀ ಪಾಸ್ವರ್ಡ್ ಬದಲಿಸಿದ್ರಾ ಅಥವಾ ಗೂಗಲ್ ಅಕೌಂಟ್ ಅನ್ನೇ ಬದಲಿಸಿದ್ರಾ ಅನ್ನೋ ಪ್ರಶ್ನೆಯೂ ಕೂಡ ಹುಟ್ಟಿಕೊಂಡಿದ್ದು, ಇದೆಲ್ಲದಕ್ಕೂ ಪೊಲೀಸರು ಉತ್ತರ ಹುಡುಕುತ್ತಿದ್ದಾರೆ. ಈ ಮಧ್ಯೆ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ಈ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಪ್ರಮುಖ ಆರೋಪಿಗಳಾದ ನಟ ದರ್ಶನ್ ಸೇರಿ 10 ಮಂದಿ ಬೆರಳಚ್ಚು ಹೋಲಿಕೆಯಾಗಿದೆ ಎನ್ನಲಾಗಿದೆ. ಮೊದಲೇ ಹೇಳಿದಂತೆ ಎಫ್ಎಸ್ಎಲ್ ಪರೀಕ್ಷೆಯಲ್ಲಿ ನಟ ದರ್ಶನ್ ಸೇರಿ ಇತರೆ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆಯಾಗಿದೆ ಅಂತ ವರದಿಯಾಗಿದೆ. ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟ ಪಟ್ಟಣಗೆರೆ ಶೆಡ್, ದೇಹ ಎಸೆದ ಜಾಗ, ಅದಕ್ಕೆ ಬಳಸಿದ ವಾಹನ, ಸೆಕ್ಯೂರಿಟಿ ಗಾರ್ಡ್ ಕೊಠಡಿಯಲ್ಲಿ ಸಿಕ್ಕ ಬೆರಳಚ್ಚು, ಆರೋಪಿಗಳ ಬೆರಳಚ್ಚು ಒಂದೇ ಆಗಿದೆ ಅಂತ ಹೇಳಲಾಗಿದೆ. ಇನ್ನು ರೇಣುಕಾಸ್ವಾಮಿ ದೇಹ, ಬಟ್ಟೆ ಮೇಲೂ ಕೂಡ ಬೆರಳಚ್ಚು ಸಂಗ್ರಹಗಳಿದ್ದು ಎಫ್ಎಸ್ಎಲ್ ವರದಿ ಇದೀಗ ವರದಿ ನೀಡಿದ್ದು, ರೇಣುಕಾಸ್ವಾಮಿ ಬಟ್ಟೆ ಹಾಗೂ ದೇಹದ ಮೇಲೆ ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆ ಕಂಡು ಬಂದಿದೆ ಅಂತ ಹೇಳಲಾಗಿದೆ. ಒಂದು ಕಡೆ ದರ್ಶನ್ ಬಿಡಿಸುವುದಕ್ಕೆ ಮನೆಯವರು ಮುಂದಾಗಿದ್ರೆ ಇತ್ತ ಸಾಕ್ಷಿಗಳು ಸಂಖ್ಯೆ ಕೂಡ ಹೆಚ್ಚಾಗ್ತಾನಿದೆ. ಮೊದಲೇ ಹೇಳಿದಂತೆ ಪ್ರಮುಖ ಆರೋಪಿಗಳಾದ ನಟ ದರ್ಶನ್ ಸೇರಿ 10 ಜನರ ಬೆರಳಚ್ಚು ಹೋಲಿಕೆಯಾಗಿದೆಯಂತೆ. ನಟ ದರ್ಶನ್ ಸೇರಿ 10 ಆರೋಪಿಗಳ ಫಿಂಗರ್ ಪ್ರಿಂಟ್ ಹೋಲಿಕೆಯಾದ ಹಿನ್ನೆಲೆ ದರ್ಶನ್ ಜೈಲಿನಿಂದ ಹೊರಬರುವುದು ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂತ ಹೇಳಲಾಗ್ತಿದೆ. ಇನ್ನು ಬಹುಮುಖ್ಯವಾಗಿ ದರ್ಶನ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. ತಾನು ಸೇಫ್ ಆಗೋದಕ್ಕೆ ರೆಡಿ ಮಾಡಿರೋರೆ ಈಗ ದರ್ಶನ್ಗೆ ಉರುಳಾಗಿದ್ದಾರೆ. ದರ್ಶನ್ ಅಂದುಕೊಂಡಿದ್ದೆ ಒಂದು, ಆಗಿದ್ದೆ ಮತ್ತೊಂದು. ರೇಣುಕಾಸ್ವಾಮಿ ದೇಹ ಎಸೆಯಲು ರವಿಶಂಕರ್, ನಿಖಿಲ್ ನಾಯಕ್, ಕಾರ್ತಿಕ್ ಕರೆಸಿದ್ದ ದರ್ಶನ್ಗೆ ಈಗ ಈ ಮೂವರಿಂದಲೇ ಸಂಕಷ್ಟ ಎದುರಾಗಿದೆ. ಈ ಮೂವರು ಈಗಾಗಲೇ ನ್ಯಾಯಾಧೀಶರ ಮುಂದೆ ಸಿಆರ್ಪಿಸಿ 164 ಹೇಳಿಕೆ ನೀಡಿದ್ದು, ಈ ಕೇಸ್ನಲ್ಲಿ ಇದೇ ಮೂವರು ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ಅಲ್ಲದೆ ಇವರು ದರ್ಶನ್ ಶೆಡ್ನಲ್ಲಿ ಏನೇನು ಮಾಡಿದ್ದಾರೆ ಎಂಬುದನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡಿದ್ದಾರಂತೆ. ಅದರ ಅನ್ವಯ ದರ್ಶನ್ ಬಿಡುಗಡೆ ಕಷ್ಟ ಸಾಧ್ಯ.